नमस्ते फ्रेंड्स, वीजिस खजाना स्वागत। नावत मुल्लु सौते खारपड्डु हेगे नोड़ोण। नानी मध्यम गात्र सौतेकायन तकनी अदर तिटी तेजकी सिप्पे तेजकबू। नानी एले सौतेकायगिरोद्रिंदे तेजक नावीव सौतेकायन तुर्कोण। सौतेकाय नम देह के तुम तंपू अम शरीर तूकव कड़मे तुम सहाय। नानु सौतेकाय रोटी रेसिपी ना अपलोड माड़िदे, अदर लिंक ना डिस्क्रिप्शन बॉक्स अल्ला हाकिर्तीनी, नीव नोडिल देरोरु नोड़कोबोदु। नोडि इवाग सौतेकाय तुरदागिदे। नावु तुरदिरो सौतेकायिगे ओंदु अर्ध स्पून अष्टु उप्पु हाकोळ्ळोण। ಚೆನ್ನಾಗಿ ಒಂದಸಲ ಮಿಕ್ಸ್ ಮಾಡ್ಕೊಂಡು ಒಂದು 10 ನಿಮಿಷ ಅದು ಚೆನ್ನಾಗಿ ನೀರು ಬಿಡುವವರೆಗೂ ಅದನ್ನ ಮುಚ್ಚಿಡೋಣ। ಇಲ್ಲಿ ನಾನು ಒಂದು ಮಿಕ್ಸರ್ ಜಾರ್ ಗೆ ಎರಡು ಹಸಿಮೆಣಸಿನಕಾಯಿ ಸ್ವಲ್ಪ ಶುಂಠಿ ಹಾಗೂ ಒಂದು 10 ಕರಿಬೇವಿನ ಎಲೆಗಳನ್ನು ಹಾಕೊಂಡಿದ್ದೀನಿ। ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕೊಂಡಿದ್ದೀನಿ। ಅದಕ್ಕೆ ಈಗ 1.5 ಕಪ್ಪಷ್ಟು ನೆನೆಸಿರೋ ಅಕ್ಕಿನ ಹಾಕೊಳ್ತಾ ಇದ್ದೀನಿ। ಇಲ್ಲಿ 1.5 ಕಪ್ಪಷ್ಟು ಅಕ್ಕಿನ 4 ಗಂಟೆಗಳ ಕಾಲ ನೆನೆಸಿಕೊಂಡಿದ್ದೆ ಮತ್ತೆ ಅದರ ನೀರನ್ನೆಲ್ಲ ಬಸದು ಮಿಕ್ಸರ್ ಜಾರ್ ಗೆ ಹಾಕೊಂಡಿದ್ದೀನಿ। ನಾವು ತುರಿದಿಟ್ಕೊಂಡಿದ್ದ ಸೌತೆಕಾಯಿ ಚೆನ್ನಾಗಿ ನೀರು ಬಿಟ್ಟಿದೆ, ಅದರ ನೀರನ್ನು ಕೂಡ ಮಿಕ್ಸರ್ ಜಾರ್ ಗೆ ಹಾಕೊಳ್ತಾ ಇದ್ದೀನಿ। ಇದನ್ನ ರುಬ್ಕೊಂಡು ಬರೋಣ। ತುಂಬಾ ನುಣ್ಣಗೇನ್ ರುಬ್ಕೊಳ್ಳೋದು ಬೇಡ। ನೋಡಿ ಹಿಟ್ಟನ್ನ ತರತರಿಯಾಗಿ ರುಬ್ಕೊಂಡಿದ್ದೀನಿ। ಈಗ ಅದಕ್ಕೆ ಸೌತೆಕಾಯಿ ತುರಿನ ಹಾಕೊಂಡು ಒಂದ್ಸತಿ ಪಲ್ಸ್ ಮಾಡ್ಕೊಳ್ಳೋಣ। ನೋಡಿ ಹಿಟ್ಟು ಈ ರೀತಿಯಾಗಿದೆ, ಅದನ್ನ ಒಂದು ಪಾತ್ರೆಗೆ ಹಾಕೊಳ್ತಾ ಇದೀನಿ। ಒಂದೇ ಒಂದು ಸ್ಪೂನ್ ಅಷ್ಟು ನೀರನ್ನ ಮಿಕ್ಸರ್ ಜಾರ್ ಗೆ ಹಾಕಿ ಹಿಟ್ಟನ್ನ ಪಾತ್ರೆಗೆ ಹಾಕೊಳ್ತಾ ಇದೀನಿ। ಅದನ್ನ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ। ಇವಾಗ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ। ನಾವು ಸೌತೆಕಾಯಿ ತುರಿಗಳು ಉಪ್ಪು ಹಾಕೊಂಡಿರೋದ್ರಿಂದ ಇವಾಗ ಜಾಸ್ತಿ ಉಪ್ಪು ಬೇಕಾಗಲ್ಲ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದೀನಿ। ಇವಾಗ ಇಲ್ಲಿ ಒಲೆ ಮೇಲೆ ಒಂದು ಅಪ್ಪೆ ಕಾವಲಿನ ಇಟ್ಕೊಂಡಿದ್ದೀನಿ, ಅದು ಬಿಸಿ ಆಗಿದ ತಕ್ಷಣ ನಾವು ಒಂದೊಂದೇ ಗುಳಿಗೆ ಹಿಟ್ಟು ಹಾಕೊಳ್ಳೋಣ। ಮಧ್ಯಕ್ಕೆ ಲಾಸ್ಟ್ ಅಲ್ಲಿ ಹಾಕೊಂತಾ ಇದೀನಿ। ಇದನ್ನ ಮುಚ್ಚಿಟ್ಟು ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ। ನೋಡಿ ಇವಾಗ ಒಂದು ಸೈಡ್ ಚೆನ್ನಾಗಿ ಬಂದಿದೆ, ಎಲ್ಲಾನು ಮಗುಚಿ ಹಾಕೊಂಡು ಇನ್ನೊಂದು ಸೈಡ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ। ನೀವು ಬೇಕಾದ್ರೆ ಇದಕ್ಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಬಹುದು।
ನಾನಿಲ್ಲಿ ಸೌತೆಕಾಯಿ ಘಮ ಹಾಗೆ ಇರಲಿ ಅಂತ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕೊಂಡಿಲ್ಲ ಒಂದು 2 ನಿಮಿಷ ಆಗಿದೆ ಮತ್ತೆ ನೋಡಿ ಎರಡು ಕಡೆನೂ ಪಡ್ಡು ತುಂಬಾ ಚೆನ್ನಾಗಿ ಬೆಂದಿದೆ ಒಂದು ಪ್ಲೇಟ್ ಗೆ ಹಾಕೊಳ್ತಾ ಇದೀನಿ ಇದನ್ನ ಬೆಳಗಿನ ತಿಂಡಿಗೂ ಮಾಡ್ಕೊಬಹುದು ಅಥವಾ ಸಂಜೆ ಕಾಫಿ ಜೊತೆನು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು